ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ. ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಕರಗುಂದ ಗ್ರಾಮದ ಸರ್ಕಾರಿ ಅರಣ್ಯ ಜಾಗದಲ್ಲಿ ಅನಧಿಕೃತವಾಗಿ ಶಿಲುಬೆ ಸ್ಥಾಪಿಸಿದ್ದು, ಇದನ್ನು ವಿರೋಧಿಸಿ ಬಜರಂಗದಳ ಹಾಗೂ ಹಿಂದೂ ವಿಶ್ವ ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ದೀಪ್ತಿ ಸರ್ಕಲ್ನಿಂದ ಕರಗುಂದದವರೆಗೆ ಬೈಕ್ ಮೂಲಕ ಮೆರವಣಿಗೆ ಮಾಡಲು ಹೊರಟಿದ್ದು, ತಾಲೂಕಿನ ಉಮಾಮಹೇಶ್ವರ ದೇವಸ್ಥಾನದ ಸಮೀಪ ಪ್ರತಿಭಟನೆಯ ಮೆರವಣಿಗೆ ಬರುತ್ತಿದ್ದಂತೆ ಪೊಲೀಸರು ಬೈಕ್ ಮೆರವಣಿಗೆ ಮಾಡುತ್ತಿದ್ದ ಬಜರಂಗದಳದ ಕಾರ್ಯಕರ್ತರನ್ನು ರಸ್ತೆ ಮಧ್ಯದಲ್ಲೇ ಮುಂದಕ್ಕೆ ಹೋಗದಂತೆ ತಡೆಯಲಾಯಿತು. ಪ್ರತಿಭಟನಾಕಾರರು ಬ್ಯಾರಿಕೇಡ್ ತಳ್ಳಿ ಮುಂದಕ್ಕೆ ಹೋಗಲು ಯತ್ನಿಸಿದರು. ನಂತರ ಪೊಲೀಸ್ ಅಧಿಕಾರಿಗಳು ಹಾಗೂ ಬಜರಂಗದಳದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾಕಾರರನ್ನು ಪೊಲೀಸ್ ಅಧಿಕಾರಿಗಳು ಬಂಧಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕಿನ ತಹಶೀಲ್ದಾರ್ ಗೀತಾ ಹಾಗೂ ವಲಯ ಅರಣ್ಯ ಅಧಿಕಾರಿ ರಂಗನಾಥ್ ಇವರು ಭೇಟಿ ನೀಡಿದರು. ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಕೆಪಿ ಸುರೇಶ್ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಇರುವ ಶಿಲುಬೆಯನ್ನು ಸ್ಥಳೀಯ ಅಧಿಕಾರಿಗಳು ತೆರವುಗೊಳಿಸದಿದ್ದಲ್ಲಿ ಸಂಘಟನೆ ತೆರವು ಮಾಡುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅದನ್ನು ಅಲ್ಲಿ ಶಿಲುಬೆಯನ್ನು ಸ್ಥಾಪನೆ ಮಾಡಿರ್ತಾರೆ, ಅನಧಿಕೃತವಾಗಿದ್ದ ಜಾಗದಲ್ಲಿ ತಾಮಿಗೆ ಎಷ್ಟೋ ಸರ್ತಿ ನಾವು ಹಿಂದೂ ಸಂಘಟನೆಗಳು ನರಸಿಂಹರಾಜಪುರದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ರಸ್ತೆಗೆ ಬ್ಯಾನರ್ ಕಟ್ಟಿದ್ದಾಗಲಿ ಎಲ್ಲರೊಂದು ಭಗವದ್ಗೀತೆ ಆಸೋದಾಗಲಿ ಕೇಳಿದಾಗ 108 ಪ್ರಶ್ನೆಗಳನ್ನು ಕೇಳ್ತೀವಿ, 108 ರಿಕ್ವೈರ್ಮೆಂಟ್ಸ್ ಕೇಳ್ತೀವಿ, 108 ಬಿಲ್ಗಳನ್ನು ಕಟ್ಟಲಿಕ್ಕೆ ಕೇಳ್ತೀವಿ. ಜೋಬಿಂದ ದುಡ್ಡು ತೆಗೆದು ಅದನ್ನೆಲ್ಲ ಕಟ್ಟಾದ ಮೇಲೆ ಫಂಕ್ಷನ್ ಮುಗಿದ ಮೇಲೆ ಯಾವತ್ತು ತೆಗಿತೀರಿ ಯಾವಾಗ ತೆಗಿತೀರಿ, ನಮಗೆ ಕೂರಲಿಕ್ಕೆ ಕಾರ್ಯಕ್ರಮ ಮಾಡಿ ಇದನ್ನ ಪುರ್ಸೊತ್ತು ತಗೊಳ್ಳಿಕ್ಕೆ ಬಿಡೋದಿಲ್ಲ. ನೀವು ನಮ್ಮ ಬೆನ್ನು ಹತ್ತಿರ ನೀವು ಹೇಳೋದನ್ನು ನಿಖರವಾಗಿ ನಾವು ಪಾಲನೆ ಮಾಡಿ ರಿಮೂವ್ ಮಾಡ್ತೀವಿ. ಆದರೆ ಅಷ್ಟೇ ಕಾಳಜಿ ಅಷ್ಟೇ ಕರ್ತವ್ಯ ನಿಷ್ಠೆ ಉಳಿದವರಿಗೂ ನೀವು ತೋರಿಸ್ಬೇಕಾಗಿದೆ. ತೋರಿಸದೇ ಇರ್ತಕ್ಕಂಥ ಕಾರಣಕ್ಕಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಇಲಾಖೆಗಳೇ ನೇರವಾಗಿರ್ತಕ್ಕಂಥ ಜವಾಬ್ದಾರಿ. ಆ ತಪ್ಪು ಇನ್ನು ಮುಂದೆ ಆಗಬಾರದು. ಇಲ್ಲಿ ನಂತರ ಮಾತನಾಡಿದ ತಹಶೀಲ್ದಾರ್ ಗೀತಾ, ಮುಂದಿನ ಒಂದು ವಾರದೊಳಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ನಂತರ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲಾಯಿತು. ಅನಧಿಕೃತವಾಗಿ ಸ್ಥಾಪಿಸಿದ ಶಿಲುಬೆಯನ್ನು ತೆರವುಗೊಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮುಂದುವರಿಯುತ್ತದೆ ಅಂತ ಬಜರಂಗದಳದ ಮುಖಂಡ ಮಹೇಂದ್ರ ಎಚ್ಚರಿಕೆ ನೀಡಿದರು. ಬಂಧಿಸಿದ ಪ್ರತಿಭಟನಾಕಾರರನ್ನು ನಂತರ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ಟಿವಿ, ಚಿಕ್ಕಮಗಳೂರು.